वेलकम बैक उल्लाल समुद्रदल्लि मुळुगिरुवंत हडगिनिंद तैल सोरिके आगता इदे तैल सोरिके बग्गे खचितपडिसिदारे दक्षिण कन्नड जिल्ला आडळित उल्लाल समुद्रदल्लि मुळुगिरुवंत सिरियाद हडगु सिरिया मूलद सरकु हडगिनिंद तैल सोरिके आगिदे जून 23 रंदु मुळुगडेयागिदंत सिरियाद हडगिदु मुळुगडेयागिदंत एंबि फ्रेंसिस मिरल सरकु हडगु चीनादिंद लेबनान गे स्टील कॉयल सागस्ता ई हडगु लेबनान गे 8000 टन स्टील कॉयल सागस्ता हडगिदु समुद्रदल्लि तैल सोरिके आगिदे अंत जिल्लाडळित माहितियन्नु कोट्टिदे तैल सोरिकेयिंद तीर प्रदेशद मीनुगाररु उल्लाल भागदवरु मीनुगारिके नडेसबारदु अंत एच्चरिकेयन्नु कोट्टिद्दारे तैल सोरिकेयिंद मत्स्य संकुल नाशवागुवंत साध्यतेयू कूड इदे उल्लाल समुद्रदल्लि मुळुगिरुवंत हडगिनिंद तैल सोरिके आगिदे अंत खचितपडिसिदारे दक्षिण कन्नड जिल्लाडळित उल्लाल समुद्रदल्लि मुळुगिरुवंत सिरियाद हडगु सिरिया मूलद सरकु हडगिनिंद तैल सोरिके आगिदेयंते यावदादरु हडगु मुळुगिदे अंत हेळिद्रे अदरिंद तैल सोरिके आगुत्ते अदरल्लोंदष्टु तैलवन्न संग्रह माडि इट्कोंडिर्तारे याकंद्रे सिरियादिंद अदु चीनाग होग्ता इत्तु अंत हेळि अल्लिवरेगे बेकागिरुवंत तैलवन्न संग्रह माडि इट्कोंडिरुत्ते हागागि मुळुगडे आगिदे अंद्रे आ ट्यांक्गळिंद तैल सोरिके आगुत्ते हागागि आ तैल एल्लादरू पॉयिजनस् आगिद्रे अथवा मत्स्य संकुलक्के एल्लादरू विनाशकारी आगिद्रे आ भागद मत्स्य संकुल हाळागुवंत साध्यते इदे नाशवागुवंत साध्यते इदे जून 23 रंदु सिरियाद हडगिदु मुळुगडे आगिदंत एंबि फ्रेंसिस मिनरल ಅನಂತ ಸರಕು ಸಾಗಣೆಯ ಹಡಗು ಇನ್ನು ಸಾಕಷ್ಟು ಹಡಗುಗಳು ಸರಕು ಸಾಗಣೆಗೆ ಅಂತ ಹೇಳಿ ಬರ್ತಾ ಇರ್ತವೆ ಅದರಲ್ಲೂ ಕೂಡ ಮಂಗಳೂರು ಕಡಲ ತೀರದಿಂದ ಸಾಗಿ ಹೋಗ್ತಾ ಇರ್ತವೆ ಈ ಸಂದರ್ಭದಲ್ಲಿ ಒಂದಷ್ಟು ಹಡಗುಗಳು ಮುಳುಗಡೆ ಆಗುವಂತದ್ದು ಕೂಡ ಆದರೆ ಈಗ ಭಯ ಇರೋದು ಮತ್ಸ್ಯ ಸಂಕುಲ ಹಾಳಾಗುತ್ತೆ ಮೀನುಗಾರರು ಏನು ಮಾಡೋದು ಅಂತ ಪ್ರಜ್ವಲ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಸೊ ಪ್ರಜ್ವಲ್ ಉಳ್ಳಾಲದ ಸಮುದ್ರದಲ್ಲಿ ಮುಳುಗಿರುವಂತ ಹಡಗಿನಿಂದ ತೈಲ ಸೋರಿಕೆ ಆಗ್ತಾ ಇದೆಯಂತೆ ಇದರಿಂದ ಆಗುವಂತ ಅನಾಹುತಗಳು ಏನು ಅಂತ ಹೇಳಿ ಜೊತೆಗೆ ಈ ಮುಳುಗಿರುವಂತ ಹಡಗನ್ನ ಏನಾದರೂ ತೀರಕ್ಕೆ ತಂದು ಹಾಕುವಂತ ಅಥವಾ ಲೀಕೇಜ್ ಆಗ್ತಾ ಇರುವಂತ ತೈಲವನ್ನ ಹಾಗೆ ಸೀಲ್ ಪ್ಯಾಕ್ ಮಾಡುವಂತ ಕೆಲಸವನ್ನ ಏನಾದರೂ ಜಿಲ್ಲಾಡಳಿತ ಮಾಡ್ತಾ ಇದೆಯಾ ಹೇಗೆ ಅಂತ ಖಂಡಿತವಾಗಿಯೂ ವಾಸುದೇವ ಜೂನ್ 23 ರಂದು ಸಿರಿಯಾದಿಂದ ಚೀನಾಕ್ಕೆ ಹೋಗ್ತೀನಿ ಅಂತ ಈ ಒಂದು ಸಿರಿಯಾ ಮೂಲಕ ಹಡಗು ಏನಿದೆ ಸರಕು ತುಂಬಿದ ಹಡಗು ಅದು ಜೂನ್ 23 ರ ಬೆಳಿಗ್ಗೆ ಅಂದು ಮುಳುಗಡೆ ಆಗುತ್ತೆ ಅದು ಕೂಡ ಸುಮಾರು ಉಳ್ಳಾಲ ಭಾಗದಿಂದ ಸುಮಾರು 5 ನಾಟಿಕಲ್ ಭಾಗದಲ್ಲಿ ಏದೊಂದು ಮುಳುಗಡೆ ಆದ ಸಂದರ್ಭದಲ್ಲಿ ಅದರಲ್ಲಿ ಇದ್ದಂತ ಜನರನ್ನ ಸೇಫ್ ಮಾಡುವಂತ ಕೆಲಸವನ್ನ ಕೋಸ್ಟ್ ಗಾರ್ಡ್ ನಡುವರು ಮಾಡ್ತಾರೆ ಆದ್ರೆ ಬೋಟ್ ಮುಳುಗಡೆಯಿಂದ ಈಗ ವಾಯಿಲ್ ಲೀಕೇಜ್ ಆಗುವಂತ ಆತಂಕ ಆ ಒಂದು ಸಂದರ್ಭದಲ್ಲಿ ಆಗಿತ್ತು ಈಗ ಮತ್ತೆ ಅದರಲ್ಲಿ ವಾಯಿಲ್ ಲೀಕೇಜ್ ಆಗ್ತಾ ಇದೆ ಮಾಹಿತಿ ಕೂಡ ಈಗ ಜಿಲ್ಲಾಡಳಿತ ಸ್ಪಷ್ಟನೆಯನ್ನ ಮಾಡಿರುವಂತದ್ದು ಇದಕ್ಕೆ ಸಂಬಂಧಿಸಿದಂತೆ ತೀರ ಭಾಗದ ಮೀನುಗಾರರು ಮತ್ತು ಉಳ್ಳಾಲ ಭಾಗದ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಕೂಡ ಕೊಟ್ಟಿರುವಂತದ್ದು ಯಾಕಂದ್ರೆ ಅದರಿಂದ ಆಯಿಲ್ ಲೀಕೇಜ್ ಆದ್ರೆ ಆ ಮೀನುಗಾರಿಕೆಗೆ ತೆರಳುವಂತ ಮೀನುಗಾರರು ಏನಿದ್ದಾರೆ ಅವರ ಚರ್ಮಕ್ಕೆ ಸಂಬಂಧಿಸಿದಂತ ಕಾಯಿಲೆಗಳು ಹುಟ್ಟಿಕೊಳ್ಳುತ್ತೆ ಮತ್ತು ಮತ್ಸ್ಯ ಸಂಕುಲ ಕೂಡ ನಾಶ ಆಗುವಂತ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ಸಾಕಷ್ಟು ಬೋಟುಗಳು ಮುಳುಗಡೆ ಆದ ಸಂದರ್ಭದಲ್ಲಿ ಕೂಡ ಬೋಟುಗಳನ್ನು ತೆರವುಗೊಳಿಸುವಂತ ಕೆಲಸವನ್ನ ಕೋಸ್ಟ್ ಗಾರ್ಡ್ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಗಳು ಮಾಡ್ತಾನೆ ಇಲ್ಲ ಇದರಿಂದ ಸಾಕಷ್ಟು ಮೀನುಗಾರಿಕೆಗೂ ಕೂಡ ಸಮಸ್ಯೆ ಆಗುವಂತದ್ದು ಯಾಕಂದ್ರೆ ತೀರಾ ಈಗ ಮಳೆಗಾಲ ಸಂದರ್ಭದಲ್ಲಿ ನಾಡದೋಣಿ ಮೀನುಗಾರಿಕೆ ನಡೆಯುತ್ತಿರುವಂತದ್ದು ಆ ಒಂದು ಸಂದರ್ಭದಲ್ಲಿ ಸಮುದ್ರದ ದಡ ಭಾಗದ ಅಂದ್ರೆ ಸುಮಾರು 10 ನಾಟಿಕಲ್ ಭಾಗದಲ್ಲಿ ಮೀನುಗಾರಿಕೆ ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಬೋಟ್ ಇರುತ್ತೆ ಅಲ್ಲಿ ಒಂದು ಮೀನಿಗೆ ಬಲೆ ಹಾಕಿದ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗುವ ಸಾಧ್ಯತೆ ಕೂಡ ಇರುವಂತದ್ದು ಮತ್ತೆ ಈಗ ಅಲ್ಲಿ ಅದರಲ್ಲಿ ಸಿರಿಯಾ ಬೋಟಿನ ಹಡಗಿನಲ್ಲಿ ಈಗ ವಾಯಿಲ್ ಲೀಕೇಜ್ ಆಗ್ತಿದೆ ಎಂಬ ಮಾಹಿತಿಯನ್ನ ಕೊಟ್ಟ ತಕ್ಷಣ ಮೀನುಗಾರಿಕೆ ಹೋಗಬಾರದು ಅಂತ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ಯಾಕಂದ್ರೆ ಅದರಿಂದ ಬರುವಂತ ವಾಯಿಲ್ನಿಂದಾಗಿ ಹಾಗೆ ಇರಿ ಪ್ರಜ್ವಲ್ ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ ರವಿಶಂಕರ್ ಸೋಮೇಶ್ವರ್ ಅಂತ ಹೇಳಿ ಸ್ಥಳೀಯರು ಜೊತೆ ಜಾಯಿನ್ ಆಗ್ತಾರೆ ರವಿಶಂಕರ್ ಅವರು ನಮಸ್ತೆ ನಮಸ್ತೆ ಸರ್ ಇದೇನು ಮೊದಲಲ್ಲ ಮೊದಲು ಕೂಡ ಇದೇ ರೀತಿಯಾಗಿ ಆಗ್ತಾ ಇತ್ತು ಆದ್ರೆ ಯಾವುದೇ ಹಡಗು ಮುಳುಗಿದ್ರೆ ಅದನ್ನ ತೀರಕ್ಕೆ ತಂದು ಹಾಕೋದು ಅಥವಾ ಎಲ್ಲಾದರೂ ತೈಲ ಸೋರಿಕೆ ಆದ್ರೆ ಅದನ್ನ ಪ್ಯಾಚ್ ಮಾಡುವಂತದ್ದು ಇದನ್ನ ಯಾವುದು ಮಾಡೋದೇ ಇಲ್ಲ ಜಿಲ್ಲಾಡಳಿತ ಈಗ ಇನ್ನೊಂದು ಅದೇ ರೀತಿ ಅಂತ ಹಡಗು ಮುಳುಗಡೆ ಆಗಿರುವಂತದ್ದು ಎಲ್ಲ ಭಯ ಕಾಡ್ತಾ ಇದೆ ನಿಮಗೆ ಅಂತ ಹೌದು ಖಂಡಿತ ಅಂದ್ರೆ ಅದರಲ್ಲಿ ಈಗ ಎಷ್ಟು ಯಾವ ಮಟ್ಟದಲ್ಲಿ ತೈಲ ಇದೆ ಅಂತ ನಮಗೆ ಏನು ಮಾಹಿತಿ ಇಲ್ಲ ಹೇಳ್ತಾರೆ 150 ಅದಕ್ಕೆ ತೈಲ ಇದೆ ಅಂತ ಹೇಳಿ ಒಂದು ವರ್ಷ ಸಂಪೂರ್ಣ ಸೋರಿ ಹೋದ್ರೆ ನಮ್ಮ ಕರಾವಳಿ ಭಾಗ ಅಲ್ಲಿ ಉಚ್ಚಿಲ ಸೋಮೇಶ್ವರ ಭಾಗ ತೀವ್ರ ನಾವು ಅನಾಹುತಕ್ಕೆ ನಾವು ಎಡೆ ಮಾಡಿ ಕೊಟ್ಟಂತೆ ಆಗ್ತದೆ ಅದು ಯಾವ್ದ ಕಾರಣ ಸೋರಬಾರದು ಈಗ ತಕ್ಷಣ ಈವರ ಮಾಹಿತಿ ಬಂದಾಗ ಸೋರಿಕೆ ಆಗಿಲ್ಲ ಅಂತ ಹೇಳಿ ಮಾಹಿತಿ ಇದೆ ನಮ್ಗೂ ಕೂಡ ಅದನ್ನ ತೀರದಲ್ಲಿ ಗಮನಕ್ಕೆ ಬರ್ತಾ ಇಲ್ಲ ಸೋರಿಕೆ ಆದಂತದ್ದು ಓಕೆ ಆದ್ರೆ ಜಿಲ್ಲಾಡಳಿತ ಹೇಳ್ತಾ ಇದೆಯಂತೆ ಇಲ್ಲ ತೈಲ ಸೋರಿಕೆ ಆಗ್ತಾ ಇದೆ ಅಂತ ಅದಕ್ಕೋಸ್ಕರ ಯಾರು ಮೀನುಗಾರಿಕೆ ಹೋಗಬಾರದು ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಜಿಲ್ಲಾಡಳಿತ ಈಗ ಏನು ಮಾಡಬಹುದು ಏನು ಮಾಡಬೇಕು ಅಂತ ನೀವು ಹೇಳ್ತೀರಿ ಅಲ್ಲ ಖಂಡಿತವಾಗಿ ಜಿಲ್ಲಾಡಳಿತಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಈಗ ಇವಾಗಲೇ ಒಂದು ವಾರ ಕಳೆದಿದೆ ಕೋಸ್ಟ್ ಗಾರ್ಡ್ ಅವರು ಅವರ ವಿಮಾನ ಹಾರಾಟ ಮಾಡ್ತಾ ಇದ್ದಾರೆ ಅದರ ಸೂಕ್ತ ಮಾಹಿತಿಯನ್ನು ಪಡೀತಾ ಹೇಳ್ತಾ ಇದ್ದಾರೆ
ಆದ್ರೆ ಈವರೆಗೂ ಅದನ್ನ ತೈಲವನ್ನು ತೆಗೆಯುವಂತ ಅಥವಾ ಹಡಗನ್ನು ತೆರವು ಮಾಡಿಸುವಂತ ಕಾರ್ಯಕ್ರಮ ಯಾವುದು ಕೈಗೊಂಡ ಕಾಣ್ತಾ ಇಲ್ಲ. ಓಕೆ, ಇನ್ನೊಂದು ಮುಖ್ಯವಾಗಿ ಮೀನುಗಾರಿಕೆ ಅಂದ್ರೆ ಈಗ ಸಮುದ್ರ ಮೀನುಗಾರಿಕೆ ಹೋಗುವಂತ ಪರಿಸ್ಥಿತಿ ಕೂಡ ಈಗ ಇಲ್ಲ. ಸಮುದ್ರ ಸ್ವಲ್ಪ ಜೋರಾಗಿದೆ, ಮೀನು ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ತೈಲ ಸೋರಿಕೆ ಆದ್ರೆ ತೀವ್ರವಾದ ಅಪಾಯವನ್ನು ಈ ಭಾಗದ ಕರಾವಳಿ ಭಾಗದ ಮೀನುಗಾರ ಅದರ ಅನುಭವಿಸ್ತಾರೆ ಖಂಡಿತವಾಗಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ರವಿಶಂಕರ್ ಅವರೇ. ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ತೈಲ ಸೋರಿಕೆ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಹೋಗೋದಕ್ಕಾಗೋದಿಲ್ಲ, ಮೀನುಗಾರಿಕೆಗೆ ಅಂತ ಹೇಳಿ ಹೋಗೋದಕ್ಕಾಗೋದಿಲ್ಲ. ಈಗ ಮಳೆಗಾಲ, ಮಳೆಗಾಲ ಇರೋದ್ರಿಂದ ಇನ್ನೊಂದು 2 ತಿಂಗಳವರೆಗೆ ಆಳ ಸಮುದ್ರದ ಮೀನುಗಾರಿಕೆ ಮಾಡುವ ಹಾಗಿಲ್ಲ. ಜೊತೆಗೆ ಆಗಾಗ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಡ್ತಾ ಇರುತ್ತೆ, ಗಾಳಿ ಬೀಸುತ್ತೆ, ಬಿರುಗಾಳಿ ಬರುತ್ತೆ, ಜೋರಾಗಿ ಮಳೆ ಬರುತ್ತೆ, ಹಾಗಾಗಿ ಯಾರು ಮೀನುಗಾರಿಕೆ ಮಾಡಬೇಡಿ ಹೀಗೆ ಹೇಳ್ತಾರೆ. ಹಾಗಾಗಿ ಬಿಸ್ನೆಸ್ಗೆ ಲಾಸ್ ಆಗುತ್ತೆ. ಅದರ ಜೊತೆಗೆ ಒಂದು ವೇಳೆ ತೈಲ ಸೋರಿಕೆಯಿಂದ ಮತ್ಸ್ಯ ಸಂಕುಲಕ್ಕೆ ಏನಾದರೂ ಅಪಾಯ ಆದರೆ ಈ ತೀರ ಸಮುದ್ರದ ಮೀನುಗಾರಿಕೆ ಅಂತ ಏನು ಮಾಡ್ತಾರೋ ಅಲ್ಲಿ ಮೀನೇ ಸಿಗೋದಿಲ್ಲ. ಇನ್ನೇನು ಮಾಡಬೇಕು ಅವರು, ಮೀನುಗಾರರು ಏನು ಮಾಡಬೇಕು? ಈ ಹಿಂದೆ ಸಾಕಷ್ಟು ಹಡಗುಗಳು ಇದೇ ರೀತಿಯಾಗಿ ಮುಳುಗಡೆ ಆಗಿದ್ದಾವೆ. ಅದನ್ನು ತೀರ ಸಮುದ್ರಕ್ಕೆ ತಂದು ಹಾಕುವಂಥದ್ದು, ಅದನ್ನು ತೆರವು ಮಾಡುವಂಥ ಕೆಲಸ ಇಲ್ಲಿಯವರೆಗೆ ಕೋಸ್ಟ್ ಗಾರ್ಡ್ ಆಗಿರಲಿ, ಜಿಲ್ಲಾಡಳಿತ ಆಗಿರಲಿ ಮಾಡಲೇ ಇಲ್ಲ. ಈಗ ತೈಲ ಸೋರಿಕೆ ಆಗಿರೋದ್ರಿಂದ ಮೀನುಗಾರರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ, ಮತ್ಸ್ಯ ಸಂಕುಲವೂ ಕೂಡ ಅಪಾಯಕ್ಕೆ ಸಿಲುಕಿಕೊಂಡಿದೆ. ಜಿಲ್ಲಾಡಳಿತ ತಕ್ಷಣಕ್ಕೆ ಏನಾದರೂ ಕ್ರಮವನ್ನು ಕೈಗೊಳ್ಳಲೇಬೇಕು.